ನಾವೆಲ್ಲರೂ ಇವತ್ತು ಯಾಣಕ್ಕೆ ಹೊರಟಿದ್ದೀವಿ, ಬನ್ನಿ ನಿಮ್ಮನ್ನು ಕೂಡ ಕರ್ಕೊಂಡು ಹೋಗ್ತೀನಿ. ಮೊದಲನೇದಾಗಿ ಯಾಣದ ಬಗ್ಗೆ ನಮ್ಮ ಗೂಗಲ್ ಏನು ಹೇಳುತ್ತೆ ಅಂತ ನೋಡೋಣ. ಯಾಣ ಇಸ್ ಎ ವಿಲೇಜ್ ಲೊಕೇಟೆಡ್ ಇನ್ ಫಾರೆಸ್ಟ್ ಆಫ್ ಕುಮಟಾ, ಉತ್ತರ ಕನ್ನಡ ಡಿಸ್ಟ್ರಿಕ್ಟ್ ಆಫ್ ಕರ್ನಾಟಕ, ಇಂಡಿಯಾ, ವಿಚ್ ಇಸ್ ನೋನ್ ಫಾರ್ ದ ಅನ್ಯೂಶುವಲ್ ಕಾಸ್ಟ್ ರಾಕ್ ಫಾರ್ಮೇಷನ್ಸ್. ಇಟ್ ಈಸ್ ಲೊಕೇಟೆಡ್ ಇನ್ ದ ಸಹ್ಯಾದ್ರಿ ಮೌಂಟೇನ್ ರೇಂಜ್ ಆಫ್ ವೆಸ್ಟರ್ನ್ ಗಾರ್ಡ್ಸ್, ಅಬೌಟ್ 60 ಕಿಲೋಮೀಟರ್ಸ್ ಫ್ರಮ್ ಕಾರ್ವಾರ್ ಪೋರ್ಟ್, 40 ಕಿಲೋಮೀಟರ್ಸ್ ಫ್ರಮ್ ಸಿರ್ಸಿ ಆ್ಯಂಡ್ 31 ಕಿಲೋಮೀಟರ್ಸ್ ಫ್ರಮ್ ಕುಮಟಾ. ಯಾಣಕ್ಕೆ ಸಿರಸಿಯಿಂದ ಎರಡು ದಾರಿ ಇದೆ. ಮೊದಲನೇದಾಗಿ ಸಿರಸಿಯಿಂದ ಕುಮಟಾ ರೋಡ್ನಲ್ಲಿ ಹೋಗಿಬಿಟ್ಟು ಮಧ್ಯದಲ್ಲಿ ರೈಟ್ ತಗೋಬೇಕು. ಅದಕ್ಕಿಂತ ಸುಲಭವಾದ ದಾರಿ ಅಂದರೆ ಸಿರಸಿಯಿಂದ ಹೆಗಡೆಕಟ್ಟ ರೋಡ್ನಲ್ಲಿ ಹೋದರೆ ಸುಮಾರು 30-31 ಕಿಲೋಮೀಟರಲ್ಲಿ ಯಾಣ ಸಿಗತ್ತೆ. ಈ ರೂಟಲ್ಲಿ ಹೋದರೆ ಯಾಣದ ಅತಿ ಸಮೀಪದವರೆಗೆ ವಾಹನದಲ್ಲಿ ಹೋಗ್ಬೋದು. ಯಾಣದ ಮುಖ್ಯ ಬಾಗಿಲ ಹತ್ರ ಬಂದ್ವಿ. ಇಲ್ಲಿ ನೋಡ್ಬೋದು, ಶ್ರೀ ಕ್ಷೇತ್ರ ಯಾಣಕ್ಕೆ ಸುಸ್ವಾಗತ, ಹೊನ್ನಾವರ ಅರಣ್ಯ ವಿಭಾಗ, ಕುಮಟಾ ಅಂತ ಬರೆದಿದೆ. ಇಲ್ಲಿಯವರೆಗೆ ವೆಹಿಕಲ್ಸ್ ಬರ್ತವೆ, ಟಾರ್ ರೋಡ್ ಇದೆ, ಆರಾಮಾಗಿ ಬರ್ಬೋದು. ಇಲ್ಲಿಂದ ಮುಂದೆ ಸುಮಾರು 600-700 ಮೀಟರ್ ಇರ್ಬೋದು. ಮುಂದೆ ಮಣ್ಣು ರೋಡ್ ಇದೆ. ವಾಹನಗಳನ್ನು ಇಲ್ಲಿಯವರೆಗೆ ಮಾತ್ರ ಬಿಡ್ತಾರೆ, ಆ ದೇವಸ್ಥಾನದವರೆಗೆ ವಾಹನವನ್ನು ನಾವು ತಗೊಳ್ಕೊಂಡು ಹೋಗೋ ಹಾಗಿಲ್ಲ. ಸಾಕಷ್ಟು ಸಂಖ್ಯೆಯಲ್ಲಿ ಪ್ರವಾಸಿಗರು ಬಂದಿದ್ರು, ನಾವು ಕೂಡ ಮತ್ತೆ ಹಾಗೆ ನಡೆಯುತ್ತಾ ಸಾಗಿದ್ವಿ. ಯಾಣದಲ್ಲಿ ಆಕ್ಚುಲಿ ಮುಖ್ಯವಾದದ್ದಂದ್ರೆ ಎರಡು ಶಿಖರಗಳಿವೆ. ಇವು ಹೇಗೆ ಫಾರ್ಮ್ ಆಗಿದ್ದಾವೆ ಅನ್ನೋದ್ರ ಬಗ್ಗೆ ಕತೆ ಕೂಡ ಇದೆ, ಅದನ್ನು ಕೂಡ ನಾನು ನಿಮ್ಮೊಂದಿಗೆ ಶೇರ್ ಮಾಡ್ತೀನಿ. ಇದು ಎಷ್ಟರ ಮಟ್ಟಿಗೆ ನಿಜ ಅನ್ನೋದು ತಿಳಿದಿಲ್ಲ, ಆದರೆ ನೋಡೋದಕ್ಕೆ ಮಾತ್ರ ಅತಿ ಸುಂದರವಾದ ಸ್ಥಳ ಇದು. ಪ್ರಕೃತಿ ಪ್ರಿಯರಿಗಂತೂ ಇದು ಸ್ವರ್ಗ ಅಂತಲೇ ಹೇಳ್ಬೋದು. ಹೀಗೆ ಸ್ವಲ್ಪ ದೂರ ನಾವು ನಡ್ಕೊಂಡು ಹೋದಾಗ ಮೊದಲನೇದಾಗಿ ಕಾಣುತ್ತೆ ಈ ಶಿಖರ. ಮೊಟ್ಟ ಮೊದಲಿಗೆ ನಮಗೆ ಇದು ಕಣ್ಣಿಗೆ ಬೀಳುತ್ತೆ. ಇದು ಪಾರ್ವತಿ ಶಿಖರ ಅಂತ ಹೇಳ್ತಾರೆ, ಅಥವಾ ಮೋಹಿನಿ ಶಿಖರ ಅಂತ ಕೂಡ ಹೇಳ್ತಾರೆ. ಬನ್ನಿ ಇದನ್ನು ಸ್ವಲ್ಪ ಹತ್ತಿರದಿಂದ ನೋಡೋಣ. ಮತ್ತೆ ಸ್ವಲ್ಪ ಮುಂದೆ ಸಾಗಿದ್ರೆ ಇಲ್ಲಿ ನೋಡ್ಬೋದು, ಸೈಡ್ಗೆ ಕಪ್ಪು ಕಲ್ಲುಗಳು ನಮಗೆ ಕಾಣ್ತವೆ ರಸ್ತೆಯ ಪಕ್ಕದಲ್ಲಿ. ಮತ್ತೆ ಸ್ವಲ್ಪ ದೂರ ಮುಂದೆ ಸಾಗಿದರೆ ಈ ರೀತಿಯಾಗಿ ಶಿಖರ ಕಾಣುತ್ತೆ. ಅತಿ ಸುಂದರವಾಗಿದೆ ಈ ಪಾರ್ವತಿ ಶಿಖರ ಅಥವಾ ಮೋಹಿನಿ ಶಿಖರ. ಇದರ ಎಡಭಾಗದಲ್ಲಿರೋ ದೊಡ್ಡ ಶಿಖರವೇ ಭಸ್ಮಾಸುರನ ಶಿಖರ ಅಂತ ಕೂಡ ಹೇಳ್ತಾರೆ, ಅಥವಾ ಭೈರವೇಶ್ವರ ಶಿಖರ. ಈ ದಟ್ಟ ಕಾನನದ ನಡುವೆ ಈ ಎರಡು ಕಲ್ಲಿನ ಶಿಖರಗಳು ಹೇಗೆ ಉದ್ಭವವಾದವು ಅನ್ನೋದೇ ಒಂದು ಆಶ್ಚರ್ಯ. ಇದರ ಬಗ್ಗೆ ಇರೋ ಒಂದು ಕತೆ ಅಂದ್ರೆ ಭಸ್ಮಾಸುರನ ಕತೆ. ಭಸ್ಮಾಸುರ ತನ್ನ ತಂದೆಯಾದ ಶಿವನಿಂದ ವರವನ್ನು ಪಡ್ಕೊಂಡಿರ್ತಾನೆ, ಯಾರ ತಲೆ ಮೇಲೆ ಕೈ ಇಟ್ಟರೂ ಕೂಡ ಅವರು ಭಸ್ಮವಾಗಬೇಕು ಅಂತ. ವರವನ್ನು ಪಡೆದ ಮೇಲೆ ಭಸ್ಮಾಸುರ ತನ್ನ ತಂದೆ ಈಶ್ವರನ ತಲೆ ಮೇಲೆ ಕೈ ಇಡೋದಕ್ಕೆ ಹೋಗ್ತಾನೆ. ಆಗ ಈಶ್ವರ ವಿಷ್ಣುವಿನ ಮೊರೆ ಹೊಕ್ಕು ವಿಷ್ಣು ಮೋಹಿನಿಯ ರೂಪದಲ್ಲಿ ಬಂದು ಭಸ್ಮಾಸುರನ ಜೊತೆ ನೃತ್ಯ ಮಾಡುವಾಗ ತಲೆ ಮೇಲೆ ಕೈ ಇಡುವ ಭಂಗಿಯಲ್ಲಿ ನರ್ತಿಸ್ತಾರೆ. ಆಗ ಭಸ್ಮಾಸುರ ತನ್ನ ತಲೆ ಮೇಲೆ ಕೈ ಇಟ್ಟು ಭಸ್ಮವಾದ ಅನ್ನೋದು ಕತೆ. ಭಸ್ಮಾಸುರನ ನೆನಪಿಗಾಗಿ ಈ ಶಿಖರ ಉಳಿದಿದೆ, ಹಾಗೂ ಭಸ್ಮಾಸುರನನ್ನ ಮುಗಿಸಿದ ಮೋಹಿನಿಯ ಕಥೆಯಾಗಿ ಎದುರಿಗಿನ ಶಿಖರ ಇದೆ ಅಂತ ಹೇಳ್ತಾರೆ. ಇಲ್ಲಿ ಒಂದು ಸೋಜಿಗದ ಸಂಗತಿ ಕೂಡ ಇದೆ. ಆ ಮೋಹಿನಿ ಶಿಖರ ಯಾವತ್ತೂ ಕೂಡ ಭೈರವೇಶ್ವರ ಶಿಖರಕ್ಕಿಂತ ಎತ್ತರವಾಗಿ ಬೆಳೆದಿಲ್ಲ, ಬೆಳೆಯೋದು ಕೂಡ ಇಲ್ಲ. ಅದರ ತುದಿ ತುಂಡಾಗಿ ಕೆಳಗೆ ಬೀಳತ್ತೆ, ಮತ್ತೆ ಬೆಳೆಯತ್ತೆ, ಮತ್ತೆ ತುಂಡಾಗತ್ತೆ, ಮತ್ತೆ ಬೆಳೆಯತ್ತೆ. ಇದು ಪ್ರಕೃತಿಯ ಸೋಜಿಗ. ನನಗೆ ಅನಿಸ್ತಾ ಇದೆ ಕ್ಯಾಮರಾ ಇಸ್ ನಾಟ್ ಡೂಯಿಂಗ್ ಜಸ್ಟಿಸ್ ಅಂತ, ಯಾಕೆಂದ್ರೆ ನೋಡೋದಕ್ಕೆ ಈ ಜಾಗ ಇಷ್ಟು ಸುಂದರವಾಗಿದೆ ಹೇಳೋದಕ್ಕೆ ಸಾಧ್ಯ ಇಲ್ಲ. ಇಲ್ಲಿ ಮೆಟ್ಟಿಲುಗಳ ಮೇಲೆ ಏನು ಜನ ನಡ್ಕೊಂಡು ಬರ್ತಾ ಇದ್ದಾರೆ, ಅಲ್ಲಿ ಕೆಳಗಡೆ ಹೋದರೆ ಒಂದು ಗಣಪತಿ ದೇವಸ್ಥಾನ ಸಿಗತ್ತೆ. ನಾವು ಅದನ್ನು ಹೋಗಿಲ್ಲ, ಅಲ್ಲಿಗೆ ಮಿಸ್ ಮಾಡಿದ್ವಿ. ಅಲ್ಲದೆ ಕುಮಟಾ ರೋಡಿಂದ ಬಂದರೆ ಬೆಟ್ಟವನ್ನು ಹತ್ತುಕೊಂಡು ಆ ದಾರಿಯಲ್ಲಿ ಬರಬೇಕಾಗುತ್ತೆ. ಸಾಧ್ಯವಾದಷ್ಟು ಶಿಖರವನ್ನು ಚೆನ್ನಾಗಿ ಸೆರೆ ಹಿಡಿಯೋ ಪ್ರಯತ್ನವನ್ನು ನಾನು ಮಾಡಿದ್ದೀನಿ. ನಿಮಗೆ ಕೂಡ ಇದು ಇಷ್ಟ ಆಗತ್ತೆ ಅಂತ ಅನ್ಕೋತಾ ಇದ್ದೀನಿ. ಈ ಭೈರವೇಶ್ವರ ಶಿಖರದ ಬುಡದಲ್ಲಿ ಭೈರವೇಶ್ವರ ದೇವಸ್ಥಾನ ಇದೆ, ಅದು ಕೂಡ ನೋಡೋದಕ್ಕೆ ತುಂಬಾ ಸುಂದರವಾಗಿದೆ. ಯಾಣಕ್ಕೆ ಮಳೆಗಾಲದಲ್ಲಿ ಬರಲಿಕ್ಕೆ ತುಂಬಾ ಕಷ್ಟ ಆಗತ್ತೆ, ಯಾಕೆಂದ್ರೆ ಇಲ್ಲಿ ಕಾಡು ಪ್ರದೇಶವಾದ್ದರಿಂದ ಉಂಬಳ ಅಂತ ಏನು ಹೇಳ್ತೀವಿ, ಅವು ಲೀಚ್ ಅಂತ ಏನು ಹೇಳ್ತೀವಿ ಅವಿರ್ತವೆ. ಸೊ ಚಳಿಗಾಲ ತುಂಬಾ ಒಳ್ಳೆಯ ಸಮಯ.
ಈ ಶಿಖರದ ಮೇಲಿಂದ ನೀರಿನ ಜರಿ ಹರಿತಾ ಇರುತ್ತೆ ನೀವು ಚಳಿಗಾಲದಲ್ಲಿ ಬಂದ್ರೆ. ಇವತ್ತು ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ಪ್ರವಾಸಿಗರು ಬಂದಿದ್ರು, ಅವರ ಜೊತೆ ನಾವು ಕೂಡ ಇದರ ಸೌಂದರ್ಯವನ್ನ ಸವಿದೆವು. Thank you.